ಶ್ರೀ ಪ್ರಭುದೇವ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ 6ನೇ ವಾರ್ಷಿಕ ಸರ್ವಸಾಧಾರಣ ಸಭೆ ಇತ್ತೀಚೆಗಷ್ಟೇ 2019 ಪ್ರಾರಂಭವಾದ ಶ್ರೀ ಪ್ರಭುದೇವ ಕ್ರೆಡಿಟ್ ಸೌಹಾರ್ದ ಸಹಕಾರಿ ಸಂಘವು 2023-24 ಸಾಲಿನಲ್ಲಿ 18,22,000 ರೂಪಾಯಿ ಲಾಭ ಗಳಿಸಿದೆ ಎಂದು ಸಹಕಾರಿಯ ನಿರ್ದೇಶಕರಾದ ಮಹೇಶ್ ಬಾತೆ ಹೇಳಿದರು. ಅವರು ಶ್ರೀ ಪ್ರಭುದೇವ ಕ್ರೆಡಿಟ್ ಸೌಹಾರ್ದ ಸಹಕಾರಿಯ 6ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಸಹಕಾರಿಯು 2023-24 ಸಾಲಿನಲ್ಲಿ 15,60,00,000 ರೂಪಾಯಿ ಠೇವಣಿ ಹೊಂದಿದೆ. ಸಹಕಾರಿಯ ಸದಸ್ಯರಿಗೆ 7,72,00,000 ಸಾಲ ವಿತರಣೆ ಮಾಡಿದ್ದು 34,00,000 ಕಾಯ್ದಿಟ್ಟ ನಿಧಿ ಹಾಗೂ ಇತರೆ ನಿಧಿ 28,73,000 ಷೇರು ಬಂಡವಾಳ 8,62,00,000 ರೂಪಾಯಿ ಗುಂತಾವಣಿ ಹೊಂದಿದ್ದು ಸಹಕಾರಿಯು ಒಟ್ಟು ದುಡಿಯುವ ಬಂಡವಾಳ 16,27,00,000 ಹೊಂದಿದೆ ಎಂದರು. ಸಹಕಾರಿಯ ಸದಸ್ಯರಿಗೆ 10% ಲಾಭಾಂಶವನ್ನು ಘೋಷಣೆ ಮಾಡಲಾಯಿತು. ಅದೇ ರೀತಿ ಸಹಕಾರಿಯ ಸದಸ್ಯರು ಮೃತರಾದರೆ ಅವರ ವಾರಸುದಾರರಿಗೆ ರೂಪಾಯಿ 5,000 ನಗದು ಹಣವನ್ನು ನೀಡುವ ಯೋಜನೆಯನ್ನು ಘೋಷಣೆ ಮಾಡಲಾಯಿತು. ಸಾಲಗಾರರು ಸಕಾಲದಲ್ಲಿ ಸಾಲ ತುಂಬಿ ಸಹಕಾರಿಯ ಅಭಿವೃದ್ಧಿಗೆ ಸಹಕರಿಸುವಂತೆ ಒತ್ತಾಯಿಸಿದರು. 2021 ಮಳೆಯಿಂದಾಗಿ ಪ್ರಕೃತಿಯಲ್ಲಿ ಬೆಳೆಗಳು ಸಹಿತ ಹಾಳಾಗಿ ಹೋಗಿ ಮುಂದೆ ಇದಕ್ಕೆ ಮಾನ್ಯ ಸಹಕಾರಿ ಸದಸ್ಯ ಸಹಕಾರದಿಂದ ಮೇಲೆ ಇಟ್ಟಂಥ ವಿಶ್ವಾಸ ಹಾಗೂ ನಂಬಿಕೆ ಮತ್ತು ಇವತ್ತು ನಿಮ್ಮ ಸಹಕಾರ ವಿಶ್ವಾಸ ಹಾಗೂ ನಂಬಿಕೆ ವ್ಯವಹಾರದಿಂದ 2023-24 ಸಾಲಿನ ಒಟ್ಟು 28,73,000 ಷೇರು ಬಂಡವಾಳ ಶ್ರೀಯುತ ಸುಭಾಷ್ ಚಂದ್ರ ಕೌಲಾಪುರಿ ಅವರಿಗೆ ಕರ್ನಾಟಕದ ರಾಜ್ಯ ಪ್ರಶಸ್ತಿಯನ್ನು ಸಹಿತ ಒದಗಿಸಲಾಯಿತು. ಅಷ್ಟು 2022 ಸಾಮಾನ್ಯ ಸರ್ವಶ್ರೇಷ್ಠ ಸಹಕಾರಿ ಪ್ರಶಸ್ತಿಯನ್ನು ಸತ್ಕರಿಸಿ ಕೇವಲ 4ನೇ ವರ್ಷದಲ್ಲಿ ನಾವು ಈ ಸಹಕಾರವನ್ನು ಉತ್ತಮ ರೀತಿಯಿಂದ ಮಾಡಿದ್ದಕ್ಕಾಗಿ ಈ ಸಹಕಾರ ಸಂಘವನ್ನು ಸಹಕಾರ ರತ್ನ ಸಹಕಾರಿ ಪ್ರಶಸ್ತಿ ಪಡೆದು ಏಕೈಕ ಸಹಕಾರಿ ಸಂಘ ಅಂದರೆ ಅದು ಪ್ರಭುದೇವ ಸಹಕಾರಿ ಸಂಘ ಅನ್ನುವಂಥ ಮಾತ್ರ ನಿಮ್ಗೆ ಹೇಳಬೇಕು. ಈ ಸಹಕಾರಿ ಸಂಘ ಎಲ್ಲರಿಗೆ ಕಾರಣೀಭೂತ ಜಗನ್ನಾಥ ಸಹಿತ ನಾವು ಧನ್ಯವಾದಗಳನ್ನು ಇಲ್ಲಿ ಹೇಳಬೇಕಾಗ್ತೇನೆ. ಅದರ ಜೊತೆಗೆ ನಮ್ಮ ಸಹಕಾರಿ ನೀಡುವ ಸೇವೆಗಳು ಉತ್ತಮ ರೀತಿಯಲ್ಲಿ ಬಳಸಿಕೊಂಡು ಮತ್ತು ನಮ್ಮ ಸ್ನೇಹಿತ ಸಂಬಂಧಿಗಳು ಆಪ್ತರಿಗೆ ಸಹಕಾರಿ ಸಂಘಗಳು ವ್ಯವಹರಿಸಲು ತಿಳಿಸಿ ಈ ಸಂಘ ಪ್ರಜ್ಞೆಯ ಹೆಸರಿನಿಂದ ಇರೋದರಿಂದ ಮತ್ತು ನಡೆಸುವಂಥ ಎಲ್ಲ ಜವಾಬ್ದಾರಿಯನ್ನು ನಾವು ಕಾಕನ ಕಡೆ ಏನು ಕೊಟ್ಟಿದ್ದೇವಲ್ಲ ಯಾರು ಸುಭಾಷ್ ಚಂದ್ರ ಕೌಲಾಪುರಿ ಅವರು ಪ್ರಾಮಾಣಿಕವಾಗಿ ಯಾವುದೋ ಇಲ್ಲದ ಒಮ್ಮೊಮ್ಮೆ ಅರ್ಜೆಂಟ್ ಮೀಟಿಂಗ್ ಕರೆದು ಸಹಿತ ಎಲ್ಲರಿಗೂ ಸಹಿತ ಬಂದು ನಾವು ಅವರಿಗೆ ಅನುಕೂಲ ಆಗುವಂಥ ಸಲಹೆ ಸಹಿತ ಸಾಲಗಳನ್ನು ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಕೂಡಿದ್ದೀವಿ. ಸಂಘ ಇನ್ನೂ ಬೆಳೀಬೇಕು. ಸಂಘ ನಿಮ್ಮ ಏನು ಎಫ್ ಡಿ ಇಟ್ಟ ಸಹಿತ ನಮ್ಮ ಸಂಸ್ಥೆಯಲ್ಲಿ ಇರಲಿ, ಅದ್ರ ಜೊತೆಗೆ ಸಾಲ ಬೇಕಾದ ಸಹಿತ ನಾವು ಕೊಡಲಿಕ್ಕೆ ತಯಾರಿದ್ದೀವಿ. ಕಾನೂನು ಸಹಿತ ಎಷ್ಟು ಕಾನೂನು ನಿಟ್ಟಿನಲ್ಲಿ ನಾವು ಎಲ್ಲ ವ್ಯವಹಾರಗಳನ್ನು ಮಾಡ್ತೀವಿ. ಇದು ಉದ್ಘಾಟನೆಯನ್ನು ಮಾಡಿದಂಥ ಪರಮ ಪೂಜ್ಯ ಸಂಪಾದನೆ ಮಾಡಿದ ಮಹಾಸ್ವಾಮೀಜಿಯವರ ಆಶೀರ್ವಾದ ನಮ್ಮ ಸಂಸ್ಥೆಯ ಮೇಲೆ ಯಾವಾಗಲೂ ಸಹಿತ ಇರ್ತದೆ. ಅವರು ಆ ಟೈಮ್ದಾಗ ಏನು ಪೂಜಾ ಮಾಡಿ ಹೋದ ನಂತರ ನಮ್ಮದು ಈ ಬರೀ ನಮ್ಮ ಸಂಸ್ಥೆಗಳು ಭೌತಿಕ ಒಳ್ಳೆಯ ಸಂಸ್ಥೆಯನ್ನು ನಡೆಸ್ತೀವಿ. ಅದಕ್ಕೆಲ್ಲ ಸಹಿತ ನಾವೇನು ಈ ಸದಸ್ಯ ಇದೆಯಲ್ಲ ನಾವೆಲ್ಲರೂ ಸಹಿತ ಜವಾಬ್ದಾರಿ ಇದೆಯೋ ಮುಂದಿನ ದಿನಮಾನಗಳಲ್ಲಿ ಸಹಿತ ನಾವು ಒಂದು ಹೊರಗೆ ಅಲ್ಲೇ ಜಾಗ ತೊಗೊಂಡು ಅಲ್ಲೇ ಸ್ವಂತ ಬಿಲ್ಡಿಂಗನ್ನು ಮಾಡುವಂಥ ವಿಚಾರವನ್ನು ನಾವು ಆಡಳಿತ ಮಂಡಳಿಯವರು ತೊಗೊಂಡಿದ್ದೀವಿ. ಅದರ ಒಳ್ಳೆ ರೀತಿಯಿಂದ ಆ ಕಟ್ಟಡವನ್ನು ಮಾಡ್ತೀವಿ ಅನ್ನೋಂಥ ಮಾತನ್ನು ಸಹಿತ ಹೇಳಿ ನಿಮ್ಗೆ ಯಾರಿಗೂ ಬೇಕಾದರೆ ನಾವು ಸಾಲವನ್ನು ಕೊಡಲಿಕ್ಕೆ ನಾವು ಯಾವಾಗಲೂ ತಯಾರಿದ್ದೀವಿ. ಆದರೆ ಇಷ್ಟ ಸಾಲ ಕೊಟ್ಟದ್ದು ವ್ಯವಸ್ಥಿತವಾಗಿ ಮರುಪಾವತಿ ಆಗಬೇಕನ್ನೋಂಥ ಮತ್ತು ಮುಲಾಜಿಲ್ದ ಯಾರಾದರೂ ಕಡಬಾಕಿ ಬಿದ್ದಿದ್ರೆ ಅವ್ರು ನಾವು ಯಾರನ್ನೂ ನಾವು ಬಿಡಂಗಿಲ್ಲ ಅನ್ನೋಂಥ ಮಾತನ್ನು ಸಹಿತ ಇಲ್ಲಿ ಹೇಳಬೇಕಾಗ್ತದೆ. ಈಗಾಗಲೇ ಒಬ್ಬೊಬ್ಬರು ಇದ್ರೆ ಸಹಿತ ಅವ್ರು ನೋಟಿಸ್ ಕಳಿಸಿ ಕೋರ್ಟ್ನಿಂದ ಅವರು ವಿಲೇವಾರಿ ಅಂದರೆ ಅವರನ್ನು ನಾವು ಜಮಾ ಮಾಡ್ಕೊಂತ ಕೆಲಸವನ್ನು ಸಹಿತ ನಾವು ಸಂಘಕ್ಕೆ ವತಿಯಿಂದ ಮಾಡ್ಕೋತೀವಿ. ಸಮಾರಂಭದಲ್ಲಿ ಸಹಕಾರಿಯ ಉತ್ತಮ ಸದಸ್ಯರಾಗಿ ಆಯ್ಕೆಯಾದ ಸೋಮು ಗವನಾಳೆ, ಮಾರುತಿ ಕರಗಾರ, ಭರತ್ ಜೋಗಳೆ, ಸಿದ್ದಪ್ಪ ಬೋರಗೊಂಡೆ, ಕಾಳಪ್ಪ ಕಂಬಾರ ಹಾಗೆ ದಂಪತಿಗಳಾದ ಜ್ಯೋತಿಬಾ ಗುಂಡು ಭೋಸ್ಲಾ ಇವರಿಗೆ ವಿಶೇಷ ಸತ್ಕಾರವನ್ನು ಮಾಡಲಾಯಿತು. ಚಿಕ್ಕೋಡಿ ಚರಮೂರ್ತಿ ಮಠದ ಸಂಪಾದನ ಮಹಾಸ್ವಾಮಿಗಳು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಸಹಕಾರಿಯ ಸಂಸ್ಥಾಪಕ ಅಧ್ಯಕ್ಷ ಸುಭಾಷ್ ಕವಲಾಪುರೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು. ಸಹಕಾರಿಯ ಉಪಾಧ್ಯಕ್ಷರಾದ ಪ್ರಭು ಬೆಲ್ಲದ ಸ್ವಾಗತಿಸಿದರು. ಸಹಕಾರಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾದ ಸಚಿನ್ ಮುಗ್ದುಂ ವರದಿ ವಾಚಿಸಿ ಸಭೆಯಲ್ಲಿ ಚರ್ಚಿಸತಕ್ಕ ವಿಷಯಗಳ ಬಗ್ಗೆ ಚರ್ಚೆ ನಡೆಸಿದರು. 28/2023 ಜರುಗಿದ 5ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ನಡವಳಿಗಳನ್ನು ಓದುವುದು ಮತ್ತು ದೃಢೀಕರಿಸುತ್ತದೆ. ದಿನಾಂಕ 28/2023 ಜರುಗಿದ 5ನೇ ವಾರ್ಷಿಕ ಸರ್ವಸಾಧಾರಣ ಸಭೆಯ ಒಟ್ಟು 14 ಠರಾವುಗಳನ್ನು ಪಾಸು ಮಾಡಲಾಗಿದ್ದು ಸದರಿ ಠರಾವುಗಳನ್ನು ದೃಢೀಕರಿಸಿ
ಪಾಸ್ ಮಾಡಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇನೆ. ಸಹಕಾರಿಯು ಉತ್ತಮ ರೀತಿಯಲ್ಲಿ ಮುನ್ನಡೆಯುತ್ತಿದೆ. ಸಹಕಾರಿಯ ಈ ಪ್ರಗತಿಗೆ ಎಲ್ಲ ಸದಸ್ಯರು, ಠೇವಣಿದಾರರು, ಗ್ರಾಹಕರು, ವಿಶ್ವಾಸ ಮತ್ತು ನಂಬಿಕೆ, ಸಾಲಗಾರರ ಸದಸ್ಯರ ಸಹಕಾರ ಮತ್ತು ಸಿಬ್ಬಂದಿಗಳ ಪ್ರಾಮಾಣಿಕ ಕರ್ತವ್ಯದಿಂದ ಸಹಕಾರಿಯು ಪ್ರಗತಿ ಪಥದತ್ತ ಸಾಗುತ್ತಿರುವುದು ಈ ಕೆಳಗಿನ ಸಂಕ್ಷಿಪ್ತ ವರದಿಯ ಮೇಲೆ ಖಚಿತವಾಗುತ್ತದೆ. 28,73,000 ಹೊಂದಿರುತ್ತದೆ. ಸಹಕಾರಿಯ ನಿಧಿಗಳು ವರದಿ ವರ್ಷ 2024ಕ್ಕೆ ಕಾಯ್ದಿಟ್ಟ ನಿಧಿ, ಸದಸ್ಯರ ಕ್ಷೇಮ ನಿಧಿ, ನೌಕರರ ಕ್ಷೇಮ ನಿಧಿ, ಕಟ್ಟಡ ನಿಧಿ, ಸೌಕರ್ಯ ನಿಧಿ ಹಾಗೂ ಇನ್ನಿದು ನಿಧಿಗಳು ಸೇರಿ ಒಟ್ಟು 38,41,000 ನಿಧಿಗಳನ್ನು ಹೊಂದಿರುತ್ತದೆ. ಸಹಕಾರಿಯ ವ್ಯವಹಾರ ತೀವ್ರವಾಗಿ ಬೆಳೆದ ಫಲವಾಗಿ ನಿವ್ವಳ ಲಾಭ ಹೆಚ್ಚಾಗಿದ್ದರಿಂದ ಸಹಕಾರಿ ನಿಧಿಗಳು ಹೆಚ್ಚಾಗಿರುತ್ತವೆ. ಇದರಿಂದ ಸಹಕಾರಿಯ ಸ್ವಂತ ಬಂಡವಾಳ ಬೆಳೆಯುತ್ತಿದ್ದು ಇದು ಸಹಕಾರಿಯ ಬೆಳವಣಿಗೆಗೆ ಸಂಕೇತವಾಗಿದೆ. ಇನ್ನು ಸಹಕಾರಿಯ ಠೇವುಗಳು ದಿನಾಂಕ 2023ರ ಆರ್ಥಿಕ ವರ್ಷದ ಕೊನೆಗೆ 12,37,00,000 ಇದ್ದ ಠೇವು ದಿನಾಂಕ 2024 ಅದು ವರದಿ ವರ್ಷದ ಅಂತ್ಯಕ್ಕೆ 15,60,00,000 ಠೇವು ಸಂಗ್ರಹಣೆಯಾಗಿರುತ್ತದೆ. ಅಂದರೆ ಸುಮಾರು 3,22,00,000 ಠೇವು ಸಂಗ್ರಹಣೆ ಹೆಚ್ಚಾಗಿರುತ್ತೆ ಎಂದು ಹೇಳಲು ಸಂತೋಷವೆನಿಸುತ್ತದೆ. ಸಾಲ ಮತ್ತು ಮುಂಗಡಗಳು ಸಹಕಾರಿಯ ಸದಸ್ಯರಿಗೆ ಸದಸ್ಯ ಸಾಲ, ಮಧ್ಯಮಾವಧಿ ಸಾಲ, ವಾಹನ ಸಾಲ, ಗೃಹ ನಿರ್ಮಾಣ ಸಾಲ, ಬಂಗಾರ ಸಾಲ ಇತ್ಯಾದಿ ಸಾಲಗಳು ಸೇರಿ ಕಳೆದ ಸಾಲಿನಲ್ಲಿ 2023 ಸಾಲಿನಲ್ಲಿ 6,43,00,000 ಇದ್ದ ಸಾಲವು ವರದಿ ವರ್ಷ 2024ರ ಅಂತ್ಯಕ್ಕೆ 7,77,00,000 ಸಾಲ ವಿತರಣೆ ಮಾಡಲಾಗಿದೆ. ಅಂದರೆ 1,29,00,000 ಸಾಲವನ್ನು ಹೆಚ್ಚಿಗೆ ನೀಡುತ್ತೇವೆ. ಸಭೆಯಲ್ಲಿ ನಿರ್ದೇಶಕರಾದ ಸದಾಶಿವ ಮಾಳಿ, ಇರ್ಷಾದ ಇಪ್ಪೇರಿ, ಕುಮಾರ್ ಮದನ್ನವರ್, ಸತೀಶ್ ನುಲಿ, ಕಾಂಚನ ದೊಡ್ಮನಿ, ಶೋಭಾ ಹಾಗರಗಿ, ಸಂಜು ಹಿರೇಮಠ್, ಶಂಕರ್ ಮೇದಾರ್, ಸಂತೋಷ್ ಯೋಗಿ ಕೊಳ್ಳಮಠ, ನೀಲಕಂಠ ವಂಟಮುತ್ತೆ, ಮಹೇಶ್ವರ್ ಹಿರೇಮಠ, ಸಂಗಪ್ಪ ಹಂಪಣ್ಣವರು ಉಪಸ್ಥಿತರಿದ್ದರು. ನಿರ್ದೇಶಕರಾದ ಶಂಕರ ಹಾಗರಗಿ ವಂದಿಸಿದರು.